श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः तरसिजनयनोऽसौ श्रीपतिर्मानदो नः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद्भवेत् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि आपादमौलिपर्यन्तं गुरूणाम् आकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ दुर्वादिध्वान्तर्वये वैष्णवेन्दी ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸ್ವಸ್ಥ್ಯಸ್ತು ಸತಾಂ ಪರಮ ದಿವ್ಯವಾದ ರಾಘವೇಂದ್ರ ಸಪ್ತಾಹದ ಅವಭೃತದ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಏಳು ದಿವಸಗಳ ಕಾಲ ವಿಶೇಷವಾಗಿ ರಾಯರ ಅವರ ಮೂರ್ತಿಯಾದ ರಾಮದೇವರ ಇಬ್ಬರ ದರ್ಶನವೂ ಕೂಡ ಇಲ್ಲಿ ನಮಗೆ ಆಗ್ತಾ ಇದೆ ಮಂತ್ರಾಲಯದಿಂದ ರಾಯರು ಆಗಮಿಸಿದ್ದರೆ ಆಚಾರ್ಯರ ಕರದಿಂದ ಪೂಜೆಗೊಂಡ ರಾಮದೇವರು ಇಲ್ಲಿ ವಿಶಿಷ್ಟವಾಗಿರತಕ್ಕಂಥ ಸನ್ನಿಧಾನವನ್ನು ಕೊಟ್ಟಿದ್ದಾರೆ ಅಂತಹ ಈ ಉತ್ಸವದ ಅವಭೃತದ ಈ ಸಂದರ್ಭದಲ್ಲಿ ಮನೋವಿಶುದ್ಧೇ ಚರಿತಾನುವಾದ ಎನ್ನುವಂತೆ ನಮ್ಮ ವಾಕ್ ಮತ್ತು ಮನಸ್ಸು ಇದೆರಡರ ಶುದ್ಧಿಗಾಗಿ ಎರಡು ಮಾತುಗಳನ್ನು ಆ ರಾಯರ ಸೇವಾರೂಪವಾಗಿ ಅರ್ಪಣೆಯನ್ನು ಮಾಡಲಿಕ್ಕೆ ಇಲ್ಲಿ ಉಪಸ್ಥಿತನಾಗಿದ್ದೇನೆ ಸಪ್ತಮಸ್ಕಂದ ಭಾಗವತದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ವಿಚಾರವನ್ನು ವೇದವ್ಯಾಸದೇವರು ನಿರೂಪಣೆ ಮಾಡಿಕೊಡ್ತಾರೆ ನಮ್ಮೆಲ್ಲರನ್ನ ರಕ್ಷಣೆ ಯಾರು ಮಾಡುತ್ತಾ ಇದ್ದಾರೆ ಇದಕ್ಕೆ ಒಂದು ಸಂವಾದ ಉಶಿನಗರ ಅಂತಕ್ಕಂಥ ದೇಶ ಅಲ್ಲಿ ಸುಧರ್ಮ ಅಂತ ಒಬ್ಬ ರಾಜ ಇದ್ದ ಅವನು ದೇಹ ತ್ಯಾಗ ಮಾಡಿದ್ದಾನೆ ಅವನ ದೇಹದ ಮುಂದೆ ಅವನ ಸ್ತ್ರೀಯರೆಲ್ಲರೂ ಕೂಡ ವಿಲಾಪವನ್ನು ಮಾಡ್ತಾ ಇದ್ದಾರೆ ಯಮದೇವರು ಬಂದು ಪ್ರಶ್ನೆ ಮಾಡ್ತಾ ಯಾಕೆ ಅಳ್ತಾ ಇದ್ದೀರಿ ಇಲ್ಲ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದ ಅವನು ಹೋಗ್ಬಿಟ್ಟ ಅವಾಗಂದ್ರೂ ಯಾರನ್ನು ಯಾರು ರಕ್ಷಣೆ ಮಾಡ್ತಾರೆ ಅಹೋ ಅಮೀಷಾ ವಯಸಾಧಿ ಕಂ ವಿಪಶ್ಯಾಮೋಕವಿಧಿ ವಿಮೋಹ ಯತ್ರೋದ್ಭವಸ್ತ್ರ ಗತ ಮನುಷ್ಯ ಸ್ವಯಂ ಸಧರ್ಮ ಅನುಶೋಚ್ಯಂತ್ಯ ಅಂತ ನೀವು ದುಃಖಪಡ್ತಾ ಇದ್ದೀರಿ ನಾವು ಅಲ್ಲಿಗೆ ಹೋಗೋದಿಲ್ಲ ಅನ್ನೋದು ನಿಮ್ಗೇನಾದರೂ ಗ್ಯಾರಂಟಿ ಇದೆಯಾ ಅಂತ ಕೇಳುತ್ತಾರೆ ಅಲ್ವಾ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ ಓ ನಾವು ಹೊಸಪೇಟೆಯಿಂದ ಬಂದಿದ್ದೇವೆ ಬಳ್ಳಾರಿಯಿಂದ ಬಂದಿದ್ದೇವೆ ಹೀಗೆ ಹೇಳ್ತೀವಿ ಅಲ್ಲ ಅದಕ್ಕಿಂತ ಮುಂಚೆ ಎಲ್ಲಿಂದಿರ ಬಂದಿದ್ದೀರಾ ಇಲ್ಲ ಹಿಂದಿನ ಊರಿಂದ ಬಂದ್ವಿ ಅಲ್ಲ ನಿಮ್ಮ ತಾಯಿ ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ನೀವು ಎಲ್ಲಿಂದ ಬಂದಿದ್ದೀರಿ ಗೊತ್ತು ಯಾರಿಗೂ ಗೊತ್ತಿಲ್ಲ ಹಾಗಾದರೆ ಮುಂದೆ ನಾವು ಎಲ್ಲಿಗೆ ಹೋಗುವವರಿದ್ದೇವೆ ಅದು ಕೂಡ ನಮಗೆ ಗೊತ್ತಿಲ್ಲ ಅವಾಗೆಲ್ಲ ಪತ್ರ ಬರೀಬೇಕಾದ್ರೆ ಫ್ರಮ್ ಟು ಎರಡು ಇರ್ತಾ ಇತ್ತು ಇಂದಾಗೆ ಅಂತ ಹೇಳಿ ನಾವು ಎಲ್ಲಿಂದ ಬಂದಿದ್ದೇವೆ ಗೊತ್ತಿಲ್ಲ ಮುಂದೆ ನಮ್ಮ ಜೀವನದ ಪಯಣ ಎಲ್ಲಿಗೆ ಹೇಳಿ ಗೊತ್ತಿಲ್ಲ ಫ್ರಮ್ ಗೊತ್ತಿಲ್ಲ ಟೂ ಗೊತ್ತಿಲ್ಲ ನಮ್ಮೆಲ್ಲರ ಹಾರಾಟ ಇನ್ ಫ್ರಂಟಲ್ಲಿ ಮಾತ್ರ ನಮ್ಮ ಹಾರಾಟ ನಡೀತಾ ಇತ್ತು ಹಾಗಾಗಿ ಮನುಷ್ಯ ಎಲ್ಲಿ ಹೋಗ್ತಾನೆ ಯತ್ರ ಉದ್ಭವ ತತ್ರ ಗತಃ ಅಂತಾರೆ ಎಲ್ಲಿಂದ ಬಂದಿದ್ದಾನೆ ಅಲ್ಲಿಗೆ ಹೊರಟ ನಾವೆಲ್ಲ ಹೋಗೋದಿಲ್ಲ ಅಂತಿಲ್ಲ ನಾವೂ ಎಲ್ಲರೂ ಕೂಡ ಮತ್ತಲ್ಲ ಒಂದಲ್ಲ ಒಂದು ದಿವಸ ಅಲ್ಲಿಗೆ ಹೋಗುವವರಿದ್ದೇವೆ ಹಾಗಾಗಿ ಈ ರೀತಿಯಾಗಿ ದುಃಖವನ್ನು ಪಡಬೇಡ್ರಿ ಅಂತ ಹೇಳಿ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆ ಎಲ್ಲ ರಾಜನ ಹೆಂಡಂದರು ಆವಾಗ ಬ ಪುಟ್ಟ ಬಾಲಕನ ವಯಸ್ಸದ ಯಮದೇವರು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ನಾವೇನಿಕೊಂಡಿದ್ದೇವೆ ನಮ್ಮ ಅಪ್ಪ ರಕ್ಷಣೆ ಮಾಡ್ತಾರೆ ತಂದೆ ತಾಯಿಗಳ ರಕ್ಷಣೆ ಮಾಡ್ತಾರೆ ನಾವು ವಯಸ್ಸಿಗೆ ಬಂದ ಮೇಲೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ ಮುಂದೆ ನಮ್ಮ ಮಕ್ಕಳನ್ನು ನಮ್ಮನ್ನು ನೋಡ್ತಾರೆ ನಮ್ಮಿಂದ ನಾವಿದ್ದೇವೆ ಅಲ್ಲ ಅಂತಾರೆ ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ನಿಜವಾಗಿ ಮಾಡುವವರು ಯಾರು ಅಹೋ ವಯಂ ದನ್ಯತಮತ್ರ ಪಿತೃಭ್ಯಾಂ ನ ಚಿಂತೆಯ ಭಕ್ಷಣಾವೃಕಾ ಸರಕ್ಷಿತ್ತ ರಕ್ಷತೋ ಹಿ ಗರ್ಭೇ ಎಂಥ ಅದ್ಭುತವಾದ ಮಾತು ಅದು ನಿನ್ನನ್ನು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ನಮ್ಮನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿದವರು ಯಾರು ಎಂಬುದೇವರ ಪ್ರಶ್ನೆ ಅಲ್ವಾ ತಾಯಿಯ ಗರ್ಭದಲ್ಲಿ ಮಗು ಬೆಳೀತಾ ಇರಬೇಕಾದರೆ ರಕ್ಷಣೆ ಮಾಡಿದವರು ಯಾರು ನೋಡ್ರಿ ತಾಯಿಗೆ ಆನಂದ ಇರ್ತದೆ ಮಗು ಬರ್ತಾ ಇದೆ ನಾನು ಮಗುವನ್ನು ಸಂತಾನವನ್ನು ಪಡೀತಾ ಇದ್ದೇನೆ ಅನ್ನುವ ಸಂತೋಷದಲ್ಲಿ ಆನಂದದಲ್ಲಿ ತಾಯಿ ಇರುತ್ತಾಳೆ ಆದರೆ ಮಗುವಿನ ದೇಹದ ಒಳಗಡೆ ಮಗು ತುಂಬ ಕಟ್ಟಪಡ್ತಾ ಇರೋದು ಅದು ಗೊತ್ತಾಗೋದಿಲ್ಲ ಅದಂತಂತೆ ಪ್ರಾರ್ಥನೆ ಮಾಡ್ತಂಥದ್ವೇ ದೇವರನ್ನ ಸ್ವಾಮಿ ನಾನೊಂದು ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದೇನೆ ಯಾವುದದು ಮಲಮೂತ್ರಗಳ ರಕ್ತ ಮಾಂಸಗಳ ಕೀವಿನ ಈ ಸ್ವಿಮ್ಮಿಂಗ್ ಪೂಲಲ್ಲಿದ್ದೀನಿ ಆದಷ್ಟು ಬೇಗ ನನ್ನ ಇದರಿಂದ ಹೊರಗಡೆ ಹೇಳಿ ಮಗು ಒಳಗಡೆ ಪ್ರಾರ್ಥನೆ ಮಾಡ್ತಾ ಇರ್ತದೆ ಇದು ಗೊತ್ತಿರೋದಿಲ್ಲ ಹಾಗಾದರೆ ಆ ಒಳಗಡೆ ಅಂತಹ ಸಣ್ಣದಾದ ಗರ್ಭದಲ್ಲಿ ಅದಕ್ಕೆ ಆಹಾರವನ್ನು ಕೊಟ್ಟು ಅದರ ದೇಹದ ಅವಯವಗಳೆಲ್ಲವೂ ಕೂಡ ಸರಿಯಾಗಿ ಬೆಳೆಯುವಂತೆ ಮಾಡಿದವರು ಯಾರು ತಂದೆ ಮಾಡಿದ್ನ ತಾಯಿ ಮಾಡಿದ್ನ ಹಾಗಾದರೆ ಗರ್ಭದ ಆ ಒಳಗಡೆ ಗರ್ಭ ಚೀಲದ ಒಳಗಡೆ ಮಗು ಸರಿಯಾಗಿ ಬೆಳೆಯುವಂತೆ ರಕ್ಷಣೆಯನ್ನು ಮಾಡಿದವನು ಯಾರು ಆ ಪರಮಾತ್ಮ ಅದಕ್ಕೆ ಅಂತಾರೆ ಸರಕ್ಷಿತಾ ರಕ್ಷಿತ ಯೋಹಿ ಗರ್ಭೆ ನಮ್ಮದೆಲ್ಲರನ್ನೂ ಕೂಡ ನಿಜವಾಗಿ ರಕ್ಷಣೆಯನ್ನು ಮಾಡಿದವರು ಯಾರು ಆ ಪರಮಾತ್ಮನೇ ರಕ್ಷಣೆಯನ್ನು ಮಾಡಿದ್ದಾರೆ ನೋಡಿ ನಾವೇನು ಕೊಂಡಿದ್ದೇವೆ ನಾವು ಇಲ್ಲಿಗೆ ಬಂದ ಮೇಲೆ ಭೂಮಿಯಲ್ಲಿ ಬಂದ ಮೇಲೆ ನಾವೆಲ್ಲವನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ ಅಲ್ಲ ಶಾಸ್ತ್ರಕಾರ ಹೇಳುತ್ತಾರೆ ನಾವು ಭೂಮಿಯಲ್ಲಿ ಹುಟ್ಟಿ ಬರಬೇಕಾದರೆ ನಾಲ್ಕು ಸಿದ್ಧವಾಗಿರುತ್ತಂತೆ ಯಾವುದು ವಿದ್ಯೆ ಆಯಸ್ಸು ಐಶ್ವರ್ಯ ಮರಣ ಇವೆಲ್ಲವೂ ಕೂಡ ನಾವು ಹುಟ್ಟಬೇಕಾದರೆ ಬೈ ಬರ್ತ್ ಬಂದುಬಿಟ್ಟಿರ್ತದೆ ನಮ್ಮ ಹಣೆಯಲ್ಲಿ ಬ್ರಹ್ಮದೇವರು ಬರೆದು ಕೊಟ್ಟು ಕಳಿಸಿಬಿಟ್ಟಿದ್ದಾನೆ ಪುಣ್ಯಕ್ಕೆ ಜಾ ನಮ್ಮ ಜಾತಕವನ್ನು ಬರೆಯೋರು ಡೇಟ್ ಆಫ್ ಬರ್ತ್ ಬರೆದಿರ್ತಾರೆ ಡೇಟ್ ಆಫ್ ಡೆತ್ ಡೆತ್ ಬರೆದಿರೋದಿಲ್ಲ ಅಕಸ್ಮಾತ್ ಅವರೇನಾದರೂ ಅದನ್ನು ಸೂಚನೆ ಮಾಡಿಬಿಟ್ಟಿದ್ರು ಅಂದರೆ ನಾವು ಇರೋದೇ ಇಲ್ಲ ಅದು ನೆನೆಸ್ಕೊಂಡು ಅಯ್ಯೋ ನಾವು ಇಂಥ ದಿವಸ ಸಾಯ್ತೇವೆ ಅಂತ ಹೇಳಿ ನೆನೆಸ್ಕೊಂಡು 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 ನಮ್ಮ ಅರ್ಧ ಆಯ್ಸು ಹೋಗೇ ಬಿಡ್ತದೆ ಹಾಗಾದರೆ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಈ ನಾಲ್ಕು ವಸ್ತುಗಳು ನಾವು ಏನು ಓದ್ತೇವೆ ವಿದ್ಯೆ ಎಷ್ಟಿದೆ ಆಯುಸ್ಸೆ ಎಷ್ಟಿದೆ ನಾವು ಎಷ್ಟು ಸಂಪಾದನೆ ಮಾಡ್ತೇವೆ ಮರಣ ಇವೆಲ್ಲವೂ ಕೂಡ ಬ್ರಹ್ಮದೇವರು ನಮಗೆ ಲಿಖಿತವಾಗಿ ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ನೀವು ಏನು ಶೋಕ ಪಡ್ತಾ ಇದ್ದೀರಲ್ಲ ಆ ವ್ಯಕ್ತಿ ಇಲ್ಲ ಅಂತ ಹೇಳಿ ಆ ಶೋಕವನ್ನು ನೀವು ಬಿಡ್ರಿ ಯಾಕೆ ನಮ್ಮೆಲ್ಲರನ್ನೂ ಕೂಡ ನಿಜವಾಗಿ ರಕ್ಷಣೆಯನ್ನು ಮಾಡ್ತಕ್ಕಂಥವನು ಆ ಪರಮಾತ್ಮ ಅನ್ನೋ ಮಾತನ್ನು ಅಲ್ಲಿ ಹೇಳುತ್ತಾರೆ ನೋಡಿ ಯಮದೇವರ ಉಪನ್ಯಾಸ ಯಮದೇವರ ಉಪನ್ಯಾಸ ಎಲ್ಲಿ ಕೇಳಕ್ಕೆ ಸಿಗಬೇಕ್ರೆ ಅಲ್ವಾ ಬಂದವರು ಮರಡ ತಮ್ಮ ಪಾಯ ಪಾಶವನ್ನು ಹಾಕಿ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಕ್ಕಂತಹ ವ್ಯಕ್ತಿಗಳು ಅವರು ಉಪನ್ಯಾಸವನ್ನು ಮಾಡ್ತಾರೆ ನಮ್ಮನ್ನು ನಿಜವಾಗಿ ರಕ್ಷಣೆ ಮಾಡೋರು ಯಾರು ನಾವ್ಯಾರೂ ಅಲ್ಲ ಅನ್ನೋದನ್ನು ಅನೇಕ ದೃಷ್ಟಾಂತಗಳ ಮುಖಾಂತರ ನಾವು ತಿಳಿಯಬಹುದಾಗಿದೆ ನಮ್ಮನ್ನೆಲ್ಲರನ್ನೂ ಕೂಡ ನಿಜವಾಗಿ ರಕ್ಷಣೆಯನ್ನು ಮಾಡುವ ಪರಮಾತ್ಮ ನೋಡಿ ನೀವೆಲ್ಲರೂ ಕೂಡ ಶಕುಂತಲೆಯ ಕತೆ ಕೇಳಿರ್ತೀರ ಅವಳು ಶಕುಂತಲ ಅಂತ ಹೆಸರು ಯಾಕೆ ಬಂತು ಯಾರಿಗೂ ಗೊತ್ತಿಲ್ಲ ದುಷ್ಯಂತ ಮಹಾರಾಜರ ಹೆಂಡತಿ ಶಕುಂತಲ ಇಬ್ಬರು ಕೂಡ ಈ ಶಕುಂತಲೆ ಹುಟ್ಟಿದಾಗ ಎಲ್ಲಿ ಹುಟ್ಟಿ ಬಂದಲು ಆ ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇದ್ರು ವಿಶ್ವಾಮಿತ್ರರು ತಪಸ್ಸನ್ನು ಮಾಡಬೇಕಾದ್ರೆ ತಪಸ್ಸನ್ನು ಭಂಗವನ್ನು ಮಾಡಲಿಕ್ಕೆ ಮೇನಕೆಯನ್ನು ಕಳಿಸ್ತಾರೆ ಆ ಮೇನಕೆ ತಪಭಂಗ ಮಾಡ್ತಾರೆ ಆವಾಗ ವಿಶ್ವಾಮಿತ್ರರು ಶಕುಂತಲೆಯಲ್ಲಿ ಹುಟ್ಟಿ ವಿಶ್ವಾಮಿತ್ರರು ಮತ್ತು ದುಷ್ಯಂಧು ವಿಶ್ವಾಮಿತ್ರರು ಮೇನಕೆಯಲ್ಲಿ ಹುಟ್ಟಿ ಬಂದವಳೆ ಈ ಶಕುಂತಲ ಯಾಕೆ ಇವಳೆ ಶಕುಂತಲ ಅಂತ ಹೆಸರು ಬಂತು ನೋಡ್ರಿ ವಿಶ್ವಾಮಿತ್ರ ನಾನು ತಪಸ್ಸು ಮಾಡಲಿಕ್ಕೆ ಬಂದವನು ಈ ಮಗುವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಹೇಳಿ ಅವರು ಬಿಟ್ಟು ಹೋಗ್ಬಿಟ್ರು ಮೇನಕೆ ಇಂದ್ರದೇವರು ಇವರ ತಪಸ್ಸನ್ನು ಕೆಡಿಸಬೇಕು ಅಂಥೇಳಿ ಹೇಳಿದರು ಹಾಗಾಗಿ ನಂದು ಅಷ್ಟೇ ಕೆಲಸ ಈ ಮಗುವನ್ನು ತೆಗೆದುಕೊಂಡು ಏನು ಮಾಡಲಿ ನಾನು ಸ್ವರ್ಗ ಲೋಕದವಳು ಹೇಳಿ ಅವಳು ಸ್ವರ್ಗಕ್ಕೆ ಹೋಗಿಬಿಟ್ಳು ತಂದೆ ವಿಶ್ವಾಮಿತ್ರರು ನಾನು ತಪಸ್ ಮಾಡ್ಲಿಕ್ಕೆ ಬಂದನು ಅವರೂ ಬೇಡ ಅಂದರು ಈ ಕಡೆ ಆ ಯಾವ ಮೇನಕೆಯೂ ಬೇಡ ಅಂದರು ಈ ಮಗುವನ್ನು ನೋಡೋರು ಯಾರು ಆ ಕಾಡಿನಲ್ಲಿ ಇದ್ದ ಅನೇಕ ಪಕ್ಷಿಗಳು ಪಕ್ಷಿಗಳಿಗೆ ಶಕುಂತ ಹೇಳಿ ಕರೀತಾರೆ ಆ ಪಕ್ಷಿಗಳು ಬಂದು ಚೆನ್ನಾಗಿ ಜೋಪಾನವನ್ನು ಮಾಡಿದ್ ಬಂತು ಹಾಗಾಗಿ ಇವಳಿಗೆ ಶಕುಂತಲಾ ಅಂತಕ್ಕಂಥ ಹೆಸರು ಬಂತು ನೋಡ್ರಿ ಎಲ್ಲೋ ಕಾಡಿನಲ್ಲಿ ಹುಟ್ಟಿದ ತಂದೆ ತಾಯಿಗಳು ಇಬ್ಬರೂ ಬಿಟ್ಟು ಹೋದರೆ ಸರಕ್ಷಿತಾ ಯೋಹಿ ಗರ್ಭೆ ಆ ಪಕ್ಷಿಗಳಿಂದ ಸಂರಕ್ಷಣೆಯನ್ನು ಮಾಡಿಪಟ್ಟದ್ದು ಅಷ್ಟೇ ಅಲ್ಲ ಮುಂದೆ ಇಡೀ ಭರತದ ಭರತ ಖಂಡದ ಸಾಮ್ರಾಜ್ಞಿಯಾಗಿ ಮರಿತಾಳೆ ಶಕುಂತಲ ದುಷ್ಯಂತನ ಹೆಂಡತಿಯಾಗಿ ಹಾಗಾದರೆ ರಕ್ಷಣೆ ಮಾಡುವವನು ಯಾರು ನಿಜವಾಗಿ ನಮ್ಮನ್ನು ಪರಮಾತ್ಮ ಅದನ್ನು ತಿಳಿಸಿಕೊಡ್ತಾರೆ ಸರಕ್ಷಿತಾ ರಕ್ಷತೆ ಗರ್ಭೆ ಎಷ್ಟು ದೃಷ್ಟಾಂತ ಬೇಕ್ರಿ ಶರದ್ವಾನ್ ಅಂತಕ್ಕಂಥ ಋಷಿಗಳು ಕಾಡಿನಲ್ಲಿ ತಪಸ್ಸಿಗೆ ಬಂದಿದ್ದರು ತಪಸ್ಸು ಮಾಡುತ್ತಾ ಇದ್ದಾರೆ ಅಲ್ಲಿ ಗೃತಾಚಿ ಅಂತಕ್ಕಂಥ ಒಬ್ಬ ಅಪ್ಸರಾಸ್ತ್ರೀಯನ್ನು ನೋಡಿಬಿಟ್ರು ನೋಡಿದಾಗ ಅವರ ದೇಹದ ಶಕ್ತಿಪಾತವಾಗಿ ಹೋಯಿತು ಅದನ್ನು ದರ್ಭೆ ಮೇಲೆ ವಿಸರ್ಜನೆ ಮಾಡಿದ್ದಾರೆ ಅವ್ರು ಹೊರಟು ಹೋಗ್ಬಿಟ್ರು ಆ ದರ್ಭೆ ಮೇಲೆ ಆ ಶಕ್ತಿಪಾತವಾದಾಗ ಅಲ್ಲೇ ಎರಡು ಮಕ್ಕಳು ಹುಟ್ಟಿ ಬರ್ತಾವೆ ಇವರು ಹೋಗಿಬಿಟ್ರು ಶರದ್ವಾನ್ ಋಷಿಗಳು ಅಲ್ಲಿ ನೋಡಲೇ ಇಲ್ಲ ಗೃತಾಚಿ ಕೂಡ ನೋಡಲಿಲ್ಲ ಶಂಕನು ಚಕ್ರವರ್ತಿ ಅವನು ಎಲ್ಲೋ ಬೇಟೆಗೆ ಹೋಗಬೇಕಾದ್ರೆ ಎರಡು ಸಣ್ಣ ಮಗು ಅಳುವ ಶಬ್ದ ಕೇಳಿಸಿಕೊಳ್ಳುತ್ತಾನೆ ಕೇಳಿಸಿಕೊಂಡು ಬಂದು ನೋಡ್ತಾನೆ ಎರಡು ಮುದ್ದಾದ ಮಗು ಅಯ್ಯೋ ಏನು ಮಾಡಬೇಕು ನಾನು ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಆ ಮಗುವನ್ನು ಅವನು ಕೃಪೆಯಿಂದ ಸ್ವೀಕಾರವನ್ನು ಮಾಡ್ತಾನೆ ಕೃಪೆಯಿಂದ ಸ್ವೀಕಾರ ಮಾಡಿದ್ದಕ್ಕೆ ಅವನು ಗಂಡು ಮಗು ಕೃಪಾಚಾರ್ಯ ಮಗಳು ಕೃಪಿ ನೋಡಿರಿ ತಂದೆ ಬಿಟ್ಟು ಹೋಗಿದ್ದಾನೆ ತಾಯಿ ಬಿಟ್ಟು ಹೋಗಿದ್ದಾಳೆ ಶಂತನು ಸಾಕಿದವನು ಮಮತೆಯಿಂದ ಪ್ರೀತಿಯಿಂದ ಕಾರುಣ್ಯದಿಂದ ಸಾಕಿದವನು ಯಾರು ಶಂತ್ ಚಕ್ರವರ್ತಿ ನೋಡಿರಿ ಒಬ್ಬರು ಪಾಂಡವರ ಕುಲಗುರುಗಳಾಗ್ತಾರೆ ಕೃಪಾಚಾರ್ಯ ಈ ಯಾವ ಕೃಪೆ ದ್ರೋಣಾಚಾರ್ಯ ಪತ್ನಿ ಆಗ್ತಾಳೆ ಹಾಗಾದ್ರೆ ಅಲ್ಲಿ ಸಂರಕ್ಷಣೆ ಮಾಡಿದ್ದು ಯಾರು ತಂದೆ ತಾಯಿ ಸಂರಕ್ಷಣೆ ಮಾಡಿದ್ರ ಆ ಭಗವಂತ ಶಂತ್ರನ ಚಕ್ರವರ್ತಿಯಲ್ಲಿ ಪ್ರೇರೇಪಣೆಯನ್ನು ಕೊಟ್ಟು ಅವನಿಂದ ಸಂರಕ್ಷಣೆಯನ್ನು ಮಾಡಿಸಿದ ಹಾಗಾದ್ರೆ ನಿಜವಾಗಿ ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡುವವರು ಯಾರು ಸರಕ್ಷಿತಾರಕ್ಷತೆ ಯೋಹಿ ಗರ್ಭೆ ತಾಯಿಯ ಗರ್ಭದಲ್ಲೇ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಪರಮಾತ್ಮ ಅವನೇ ಎಲ್ಲರನ್ನೂ ಎಲ್ಲ ಕಾಲದಲ್ಲಿಯೂ ಕೂಡ ರಕ್ಷಣೆ ಮಾಡ್ತಾನೆ ನಿಜವಾಗಿ ರಕ್ಷಣೆಯನ್ನು ಮಾಡುವನು ಭಗವಂತ ಅಯ್ಯೋ ಇದು ಯಾವುದೋ ಪುರಾಣದ ಕಥೆ ಹೇಳ್ತಿರಲ್ಲ ಆಚಾರ್ಯ ಈ ಕಲಿಗಾಲದಲ್ಲಿ ಹಾಗೆ ರಕ್ಷಣೆ ಮಾಡಿದ್ದಿದೆಯಾ ಅನೇಕ ಉದಾಹರಣೆಗಳಿದೆ ಒಂದು ಅದ್ಭುತವಾದ ದೃಷ್ಟಾಂತ ಕಲಿಗಾಲದಲ್ಲಿಯೂ ಕೂಡ ಭಗವಂತ ರಕ್ಷಣೆ ಮಾಡಿದ್ದಕ್ಕೆ ಸಾಗಂಟಿ ಕೋಟೇಶ್ವರ ರಾವ್ ಅಂತ ಹೇಳಿ ಒಬ್ಬ ಅದ್ಭುತ ಉಪನ್ಯಾಸಕಾರ ತೆಲುಗುನಲ್ಲಿ ಅವರ ಪ್ರವಚನ ಒಂದು ಈ ದೃಷ್ಟಾಂತ ಕೊಟ್ಟಿದ್ದು ಒಂದು ನಾಲ್ಕು ವರ್ಷದ ಹಿಂದೆ ನಡೆದ ಘಟನೆ ಒಬ್ಬ ತುಂಬು ಗರ್ಭಿಣಿ ಹಣ್ಣು ಹಣ್ಣನ್ನು ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವಳು ಅವಳು ಕಡಪಾದಿಂದ ತಿರುಪತಿಗೆ ಹೋಗಬೇಕು ಹಣ್ಣು ವ್ಯಾಪಾರ ಮಾಡ್ಕೊಂಡು ಬರಬೇಕು ಟ್ರೈನ್ನಲ್ಲಿ ಹಣ್ಣನ್ನು ವ್ಯಾಪಾರವನ್ನು ಮಾಡುವುದು ಅವಳ ಕೆಲಸ ಹೀಗೆ ದಿವಸವೂ ಕೂಡ ಅವಳು ಆ ಟ್ರೈನಲ್ಲೇ ವ್ಯಾಪಾರ ಅದರಿಂದ ಬಂದ ಹಣದಿಂದ ಜೀವನವನ್ನು ಸಾಗಿಸಬೇಕು ತುಂಬು ಗರ್ಭಿಣಿ ಬಡತನ ಜೀವನಕ್ಕೋಸ್ಕರ ಕೆಲಸ ಮಾಡಲೇಬೇಕು ಆ ತುಂಬು ಗರ್ಭಿಣಿ ಅವಸ್ಥೆಯಲ್ಲಿಯೇ ಅವಳು ಹೇಳಿ ಆ ಟ್ರೈನ್ನಲ್ಲಿ ಹೋಗಿದ್ದಾಳೆ ಹೋದಾಗ ಏನಾಯಿತು ಒಂದು ದಿವಸ ದೇಹಾಲಸ್ಯವಾಗಿದೆ ಮಗು ಪ್ರಸವಿಸ್ತಕ್ಕಂಥ ಸಂದರ್ಭ ಅವಳು ಮತ್ತೆ ರೈಲಲ್ಲಿ ಟಾಯ್ಲೆಟ್ಸ್ ಇರ್ತವೆ ಆ ಕೈಕಾಲಿಗೆ ಹೋಗಿದ್ದಾಳೆ ಅಲ್ಲೇ ಮಗುವನ್ನು ಬಿಟ್ಟಿದ್ದಾಳೆ ಅವಳಿಗೆ ಗೊತ್ತಾಗಿಲ್ಲ ಆ ಆಯಾಸದಲ್ಲಿ ಮಲ್ಕೊಂಬಿಟ್ಟಿದ್ದಾಳೆ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಇವರೆಲ್ಲರೂ ಕೂಡ ಹಣ್ಣ ವ್ಯಾಪಾರ ಮಾಡ್ತಾ ಇದ್ದು ಆ ಹೆಣ್ಣು ಹೋಗಿದ್ದಾಳು ಎಲ್ಲ ಪ್ರಯತ್ನವನ್ನು ಮಾಡಿ ಬಾಗಲು ತೆಗಿತಾರೆ ಮಗು ಮಗುವನ್ನು ಜನ್ಮ ಕೊಟ್ಟಿದ್ದಾಳೆ ಏನಾಗಿದೆ ಆವಾಗ ಓಪನ್ ಓಪನ್ ಅದು ಆ ಪಿಟ್ಟಿನ ಒಳಗಡೆ ಮಗು ಹೋಗಿಬಿಟ್ಟಿದೆ ಇವಳಿಗೆ ಗೊತ್ತಿಲ್ಲ ಇವರೆಲ್ಲರೂ ಕರ್ಕೊಂಬಂದು ಉಪಚಾರವನ್ನು ಮಾಡಿ ಆ ಪಾಪ ತಾಯಿ ಎದ್ದು ಮಗು ಎಲ್ಲಿ ಅಂತ ಕೇಳಿದ ನಾವು ಏನು ಉತ್ತರವನ್ನು ಕೊಡಬೇಕು ಅನ್ನುವ ಭಾವನೆಯಲ್ಲಿ ಇವರಿದ್ದಾರೆ ಏನು ಮಾಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಟ್ರೈನ್ ಒಂದು ಕಡೆ ನಿಂತಿದೆ ಎಲ್ಲೋ ಆ ಕಡೆಯಿಂದ ಒಬ್ಬ ಸ್ಟೇಷನ್ ಮಾಸ್ಟರ್ ಕೈಯಲ್ಲಿ ಒಂದು ಮಗುವನ್ನು ತೆಗೆದುಕೊಂಡು ಬಂದಿದ್ದಾನೆ ಇಲ್ಲಿ ಯಾರಾದರೂ ಮಗುವನ್ನು ಹಡಿದಿದ್ದಾರಾ ಅಂತ ಹೇಳಿ ಇವರೆಲ್ಲರೂ ಕೂಡ ಹೌದು ಹೀಗಾಗಿದೆ ಮೂವಿಂಗ್ ಟ್ರೈನಲ್ಲೇ ಹಡದಿದ್ದಾಳೆ ನಾವು ಉಪಚಾರ ಮಾಡಿದ್ದೇವೆ ಏನಾಗಿದೆ ಗೊತ್ತಿಲ್ಲ ನೋಡಿರಿ ಸರಕ್ಷಿತಾ ರಕ್ಷತೆ ಯೂಹಿ ಗರ್ಭೆ ಪರಮಾತ್ಮ ರಕ್ಷಣೆ ಮಾಡಬೇಕು ಅನ್ನುವ ಇಚ್ಛೆ ಇದ್ದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಎಷ್ಟೇ ಪ್ಯಾಸೆಂಜರ್ ಟ್ರೈನ್ ಇದ್ದರೂ ಒಂದು ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತದ ಆ ಮಗು ಟ್ರೈನಲ್ಲೇ ಹಡೆದಿದ್ದಾಳೆ ಆ ಬಿಲದಲ್ಲಿ ಹೋಗಿದೆ ಏನು ಟ್ರೈನ್ ಕೆಳಗೆ ಒಳ್ಳೆ ನೈಸ್ ರೋಡ್ ಇರ್ತದ ಕೆಳಗಡೆ ಸಣ್ಣ ಕಲ್ಲುಗಳು ಹಾಕಿರ್ತಾರೆ ಕಬ್ಬಿಣ ಇರ್ತದೆ ಇದರ ಮೇಲೆ ಆ ಮಗು ಆ ಅರವತ್ತು ಕಿಲೋಮೀಟ್ರಲ್ಲಿ ವೇಗದಲ್ಲಿ ಹೋಗ್ತಾ ಇದ್ರು ಬಿದ್ದರೂ ಕೂಡ ಆ ಮಗುವಿಗೆ ತೆರೆದ ಗಾಯಗಳು ಬಿಟ್ಟರೆ ಬೇರೆ ಏನೂ ಆಗಿದ್ದಿಲ್ಲ ಹಾಗಾದರೆ ಆ ಮಗುವನ್ನು ಅಲ್ಲಿ ರಕ್ಷಣೆ ಮಾಡಿದವರು ಯಾರು ಸರಕ್ಷಿತಾ ಯೋಹಿ ಗರ್ಭೆ ರಕ್ಷಣೆಯನ್ನು ಮಾಡುವ ಪರಮಾತ್ಮ ಅವನ ಇಚ್ಛೆ ಇತ್ತು ಅಂತಂದರೆ ಇಂಥ ಸಂದರ್ಭದಲ್ಲಿ ಏನೂ ಕೂಡ ಆಗೋದಿಲ್ಲ ಅಂತ ಇರ್ತಾರೆ ಮನೆಯಲ್ಲಿ ಪೇಪರ್ ಓದ್ತಾ ಇದ್ದರೆ ಆಚೆ ಹೋಗಿಬಿಟ್ಟು ಹಾಗಾದರೆ ಇವರು ಆಯಸ್ಸು ಮುಗಿದಿದೆ ಅಂತ ಹೇಳ್ಯಾರು ಹಾಗಾದರೆ ನಿಜವಾಗಿ ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡುವವನು ಯಾರು ಪರಮಾತ್ಮನೇ ರಕ್ಷಕನ್ನು ಮಾಡ್ತಾನೆ ಅನ್ನೋದನ್ನು ತಿಳಿಸಿಕೊಡ್ತಾರೆ ಹಾಗಾಗಿ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕು ನಿಜವಾಗಿ ನಮ್ಮ ರಕ್ಷಕ ಯಾರು ಅಂದರೆ ಆ ಭಗವಂತ ಇದೇ ಸಪ್ತಮಸ್ಕಂದಲ್ಲಿ ಮತ್ತೂ ಒಂದು ಉದಾಹರಣೆ ಸರ್ವೈ ಉಪಾಯ ಹಂತವ್ಯ ಅಂತಾನೆ ಹಿರಣ್ಯಕಶಿಪು ಅವನು ನನ್ನ ಮಗ ಅಲ್ಲ ನನ್ನ ಶತ್ರುವಾದ ಪರಮಾತ್ಮರನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದಾನೆ ಹಾಗಾಗಿ ಏನು ಮಾಡ್ತೀರೋ ಗೊತ್ತಿಲ್ಲ ಸಾಯಂಕಾಲ ಆಗೋದ್ರೊಳಗೆ ಅವನ ಸತ್ತ ಸುದ್ದಿಯನ್ನು ನಾ ಕೇಳಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಎಲ್ಲ ಉಪಾಯವನ್ನು ಪ್ರಯೋಗವನ್ನು ಮಾಡುತ್ತಾ ಎಲ್ಲ ಉಪಾಯವನ್ನು ಪ್ರಯೋಗವನ್ನು ಮಾಡುತ್ತಾ ಅವನನ್ನು ಬೆಟ್ಟಯಿಂದ ಬೀಳಿಸಿದರು ಆವಾಗ ನೋಡ್ತಾರೆ ಓ ಇವನು ಬಿದ್ದಿದ್ದಾನ ಹೇಳಿ ಇಬ್ಬರು ನೋಡ್ಲಿಕ್ಕೆ ಬಂದಿದ್ರು ಭಟ್ಟರು ಅವರು ಬಿದ್ದಿದ್ದಾನ ಅಂತ ಹೇಳಿ ನೋಳಿಕೆ ಹೋದವರು ಅವರು ತಲೆ ತೆರಿಗೆ ಅವರು ಬಿದ್ದುಬಿಟ್ಟು ಅವರು ಸತ್ತು ಹೋದರು ಪ್ರಹ್ಲಾದರಾದ್ರೂ ಏನಾಗಲಿ ಅಗ್ನಿಯಲ್ಲಿ ಇಡ್ತಾರೆ ಕತ್ತಲ ಕೋಣೆಯಲ್ಲಿ ಹಾಕ್ತಾರೆ ಆನೆಯಿಂದ ತುಳಿಸ್ತಾರೆ ಮಾಡಬಾರದ ಎಲ್ಲ ಪ್ರಯತ್ನವನ್ನು ಕೊನೆಗೆ ಹಿರಣ್ಯ ಏನು ಮಾಡ್ತಾನೆ ತನ್ನ ಹೆಂಡತಿಯಾದ ಕಯಾದವಿನ ಕೈಯಲ್ಲಿ ವಿಷದ ಪಾತ್ರೆಯನ್ನು ಕೊಡ್ತಾನೆ ನೀನು ಪ್ರಲ್ಹಾದರಾಜರಿಗೆ ವಿಷವನ್ನು ಕೊಟ್ಟುಬಿಡು ಅದನ್ನು ಪ್ರಾಶನವನ್ನು ಮಾಡಿ ಅವನು ಸತ್ತು ಹೋಗಲಿ ಅಂತ ಹೇಳಿ ನೋಡಿ ಅಳತಾಳೆ ತಾಯಿ ಯಾವ ತಾಯಿ ಮಗುವಿಗೆ ವಿಷ ಕೊಡ್ತಾಳ್ರಿ ಆದರೆ ಗಂಡನ ಮಾತು ಕೇಳಬೇಕು ಅನ್ನುವ ಅನ್ನುವ ಮಾತಿನಿಂದ ವಿಷವನ್ನು ಕೊಡ್ತಾಳು ಪ್ರಲ್ಹಾದರಾಜು ಅಂತಾರೆ ಅಮ್ಮ ನೀ ಆ ವಿಷ ನಮಗೆ ಏನೂ ಮಾಡೋದಿಲ್ಲ ಅಲ್ಲ ವಿಷ ಕೊಟ್ಟರೆ ವಿಷ ಯಾಕೆ ಏನೂ ಮಾಡೋದಿಲ್ಲ ವಿಷ ನನಗೆ ಸೋದರ ಮಾವ ಹಾಗಾಗಿ ಏನೂ ಮಾಡೋದಿಲ್ಲ ಅಂತಾರೆ ಪ್ರಾದರಾದ್ರೆ ಹೌದು ವಿಷ ಯಾಕೆ ನಿನಗೆ ಸೋದರ ಮಾವ ಜಡವಾದ ವ್ಯಕ್ತಿ ಆದರೂ ಸೋದರ ಮಾವ ಅಂತನ್ಬೋದಪ್ಪ ಜಡವಾದ ಪದಾರ್ಥ ಅದು ಸೋದರ ಮಾವ ಹೇಗೆ ನಮ್ಮಪ್ಪ ಅಮ್ಮ ಯಾರು ನಾವು ಕೈಯಾದರೂ ಹಿರಣ್ಯ ಕಶುಪು ಅಂತಲ್ಲವಳು ನೀವು ನಿಜವಾದ ತಂದೆ ತಾಯಿಗಳಲ್ಲ ಈ ಜನ್ಮಕ್ಕೆ ಮಾತ್ರ ನಮಗೆಲ್ಲರಿಗೂ ಕೂಡ ನಿಜವಾದ ತಂದೆ ತಾಯಿ ಯಾರು ಭಗವಂತ ನಮ್ಮ ತಂದೆ ನಾರಾಯಣ ನಮ್ಮ ತಾಯಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಎಲ್ಲಿ ಹುಟ್ಟಿ ಬಂದಿದ್ದಾಳೆ ಲಕ್ಷ್ಮೀದೇವಿ ಸಮುದ್ರವತನವನ್ನು ಮಾಡಬೇಕಾದ್ರೆ ಹುಟ್ಟಿ ಬಂದಿದ್ದಾಳೆ ಅಲ್ಲಿ ಪ್ರಾದುರ್ಭ ಪ್ರಾದುರ್ಭೂತಳಾಗಿದ್ದಾಳೆ ಹಾಗಾದರೆ ಲಕ್ಷ್ಮೀದೇವಿ ಬರೋಕ್ಕಿಂತ ಮುಂಚೆ ಹುಟ್ಟಿ ಬಂದದ್ದು ಯಾರು ಮೊದಲಿಗೆ ಬಂದದ್ದು ಸಮುದ್ರವತನವನ್ನು ಮಾಡಿದಾಗ ಮೊಟ್ಟ ಮೊದಲಿಗೆ ಬಂದದ್ದು ವಿಷ ಹಾಗಾದರೆ ನಮ್ಮಮ್ಮ ನಮ್ಮ ಅಮ್ಮ ಆ ಲಕ್ಷ್ಮೀ ದೇವಿಗೆ ಅಣ್ಣನ ಸ್ಥಾನದಲ್ಲಿ ಇದ್ದಾನೆ ಹಾಗೆ ಸೋದರ ಮಾವ ಸೋದರ ಏನು ಮಾಡ್ತಾನೆ ಏನೂ ಮಾಡೋದಿಲ್ಲ ಆ ವಿಷವನ್ನೂ ತೆಗೆದುಕೋ ಆ ವಿಷವನ್ನು ಪ್ರಾಶನ ಮಾಡ್ತೇನೆ ಹೇಳಿ ಪ್ರಾಶನವನ್ನು ಮಾಡಿದರು ಎಲ್ಲ ಉಪಾಯವನ್ನು ಮಾಡಿದರೂ ಏನು ಮಾಡಿದರೂ ಕೂಡ ಪ್ರಲ್ಹಾದರಾಜರನ್ನು ಅವರ ದೈತ್ಯರು ಅವರನ್ನು ಸಂಹಾರವನ್ನು ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಸರಕ್ಷಿತಾ ರಕ್ಷಿತ ಯೂಹಿಗರ್ಭೆ ಪ್ರಲ್ಹಾದರಾಜರು ಮಾಡಿದ ಪ್ರಾರ್ಥನೆಯ ಬಲ ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವುದು ಆ ಭಗವಂತನ ಇಚ್ಛೆ ಆ ಇಚ್ಛೆಯಿಂದ ಎಲ್ಲ ಏನು ಮಾಡಿದರೂ ಕೂಡ ಪ್ರಲ್ಹಾದರಾದರೂ ಅಲ್ಲಿ ಆ ಪರಮಾತ್ಮ ಅನುಗ್ರಹದಿಂದ ಅಲ್ಲಿ ರಕ್ಷಿತರಾಗಿ ಬಂದಿದ್ದ ಯಾಕೆ ದೇವರಲ್ಲಿ ಮಾಡಿದ ಪ್ರಾರ್ಥನೆ ಮಗುವಿನ ರಕ್ಕಸನು ಹಗಲಿರಳು ಬಿಡದೆ ಹಗಯಿಂದಲಿ ಹೊಯ್ದು ನಗ ಪಗವನದಿ ಗಗನ ಬಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಲಿರಲು ಹೇ ಜಗದ ವಲ್ಲಭನೆ ಸುಗುಣಾನಾದಿಗನೆ ನಿಗಮಾವಂದಿತನೇ ಪೊಗಳಿದ ಭಕುತಾರ ತಗಲಿ ತೊಲಗನೆಂದು ಕೂಗುತ್ತಲಿರಲು ಯುಗ ಯುಗದುಳು ದಯಾಳುಗಳ ದೇವರ ದೇವ ಯುಗಾದಿ ಕೃತ ನಾಮ ವಿಜಯ ವಿಟಲಹೋಹೋ ಯುಗಳ ಕರವ ಮುಗಿದು ಮಗುವು ಮುರೆಯಿಡಲು ಹೀಗೆ ಪ್ರಲ್ವಾದರಾಜರು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ರಕ್ಷಣೆ ಮಾಡಿದ ಹಾಗಾದರೆ ಪರಮಾತ್ಮನಲ್ಲಿ ವಿಶ್ವಾಸವನ್ನಿಡಬೇಕು ರಕ್ಷತೆ ಇತ್ಯೇವ ವಿಶ್ವಾಸಃ ಈ ರೀತಿಯಾದ ವಿಶ್ವಾಸವನ್ನು ದೇವರಲ್ಲಿ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಟ್ಟದ ಕಾಲದಲ್ಲಿಯೂ ಕೂಡ ಆ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಆ ಯಮದೇವರು ಈ ದೃಷ್ಟಾಂತದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಹಾಗಾದರೆ ನಮ್ಮೆಲ್ಲರ ನಿಜವಾದ ರಕ್ಷಕ ಯಾರು ಆ ಪರಮಾತ್ಮ ಅನ್ನೋದನ್ನು ಯಮದೇವರು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ ಇದು ಸಪ್ತಮಸ್ಕಂದ ಭಾಗದಲ್ಲಿ ಬರ್ತಾ ಇರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ದೃಷ್ಟಾಂತ ಇದೇ ದೃಷ್ಟಾಂತವನ್ನು ರಾಯರ ಜೀವನದಲ್ಲೂ ಕೂಡ ನೋಡಬಹುದು ರಾಯರಿಗೆ ಬಂದ ಅನೇಕ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಅವರ ಬೆಂದುಲುವಾಗಿ ನಿಂತುಕೊಂಡು ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾನೆ ಅಂಥ ರಾಜರ ರಾಯರ ವಿಶಿಷ್ಟವಾಗಿರತಕ್ಕಂಥ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಆ ಪರಮಾತ್ಮ ರಕ್ಷಣೆಯನ್ನು ನಮ್ಮನ್ನು ಎಲ್ಲ ಕಾಲದಲ್ಲೂ ಮಾಡತಕ್ಕಂಥ ಮಾಡ್ತಾನೆ ಅನ್ನುವ ವಿಶ್ವಾಸ ನಮಗೂ ನಿಮಗೂ ಕೂಡ ಇರಬೇಕು ವಿಶ್ವಾಸವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ವಿಶ್ವಾಸಕ್ಕೆ ತಕ್ಕುದಾದ ಅನುಗ್ರಹವನ್ನು ಆ ಪರಮಾತ್ಮ ಮಾಡ್ತಾನೆ ಅನ್ನೋದಕ್ಕೆ ಈ ದೃಷ್ಟಾಂತದ ಮೂಲಕ ಈ ಹತ್ತು ನಿಮಿಷಗಳಲ್ಲಿ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪೂಜ್ಯರಾಗಿರ್ತಕ್ಕಂತಹ ಅರ್ಚಕ ಪರಿಮಳಾಚಾರ್ಯರಿಗೆ ವಿಶೇಷವಾಗಿ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಸನ್ನಿತರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀಪಾದರಿಗೂ ಕೂಡ ಅನಂತ ಸಿರಸಾಟ ನಮಸ್ಕಾರವನ್ನು ತಿಳಿಸ್ತಾ ಈ ನಾಲ್ಕು ವಾಸ್ ವಾಕ್ ರಾಯರ ಅಂತರ್ಯಾಮಿಯಾದ ಅವರ ಉಪಾಸ್ಯಮೂರ್ತಿಯಾದ ರಾಮದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಹರೇ ನಮಃ ಶ್ರೀ ಮಸ್ತು ಹೊಸಪೇಟೆಯ ನಿವಾಸಿಗಳಾದಂತಹ ವಿದ್ವಾಂಸರಾದ ಜಯಸಿಂಹ ಅವರು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಬಹಳಷ್ಟು ಬೇರೆ ಬೇರೆ ಊರುಗಳಲ್ಲಿ ನಾವು ಮಾಡಿದಾಗ ಬಹಳ ಹಿಂದಿನಿಂದ ನಮ್ಮೊಡನೆ ಒಡನಾಟ ಹಾಗಾಗಿ ಅವರು ಬಂದು ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ತಾ ಬಂದಿದ್ದಾರೆ ಶ್ರೀ ಜಯಸಿಂಹ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಪೂಜ್ಯ ಶ್ರೀಗಳವರ ಬಳಿ ಆಮೇಲೆ ಬಂದಾಗ ತಮಗೆ ನಿಮಗೆ ಆಮೇಲೆ ಮಂತ್ರ ಸ್ವಾಮಿಗಳು ಬಂದ ಮೇಲೆ ಕೊಡಿಸ್ತೇನೆ